ದೇಶದ ಮಧ್ಯಭಾಗದಲ್ಲಿ ಏಕಾಏಕಿ ತೋಟಗಾರಿಕೆ ಇಲಾಖೆ ಮಾರ್ಗಸೂಚಿಯನ್ನು ಬದಲಿಸಿದಲ್ಲಿ ಸುಮಾರು 1980 ದಶಕದಿಂದ ರೈತರಿಗೆ ಹನಿ ನೀರಾವರಿ ಅಳವಡಿಸುವಲ್ಲಿ ಸಹಾಯಧನವನ್ನು ನೀಡುತ್ತಾ ಬಂದಿರುತ್ತದೆ. ಅಂದಿನಿಂದ ಇಲ್ಲಿನವರೆಗೂ ಅಂದರೆ ಸನ್ 2019-20 ಸಾಲಿನವರೆಗೂ ರೈತರು ಹನಿ ನೀರಾವರಿ ವಿತರಕರಿಂದ ಉಪಕರಣವನ್ನು ಖರೀದಿಸಿ ಅಳವಡಿಸಿಕೊಂಡಲ್ಲಿ ಅವರಿಗೆ ವಿತರಕರು ನೀಡಿದ ಬಿಲ್ಲುಗಳ ಆಧಾರದ ಮೇಲೆ ಸಹಾಯಧನ ಸಂದಾಯ ಮಾಡಲಾಗುತ್ತದೆ. ಆದರೆ ಈಗ ವರ್ಷದ ಮಧ್ಯಭಾಗದಲ್ಲಿ ಏಕಾಏಕಿ ತೋಟಗಾರಿಕೆ ಇಲಾಖೆಯಿಂದ ಮಾರ್ಗಸೂಚಿ ಬಿಡುಗಡೆಗೊಳಿಸಿದ್ದು ಅದರಲ್ಲಿ ಕೇವಲ ತಯಾರಕರಿಂದ ರೈತರು ಹನಿ ನೀರಾವರಿ ಉಪಕರಣ ಖರೀದಿಸಿದರೆ ಮಾತ್ರ ಸಹಾಯಧನ ನೀಡಲಾಗುವುದು ಎಂದು ಸೂಚಿಸಲಾಗಿದೆ. ಇದರಿಂದ ಇಲಾಖೆಯಿಂದ ನೋಂದಾಯಿತರಾದ ಸುಮಾರು 4,000 ಹನಿ ನೀರಾವರಿ ವಿತರಕರು ಹಾಗೂ ಸುಮಾರು 1.5-2 ಲಕ್ಷ ಜನ ಅವರ ಅವಲಂಬಿತರು ಉದ್ಯೋಗ ನಷ್ಟ ಭೀತಿಯನ್ನು ಎದುರಿಸುತ್ತಿದ್ದಾರೆ. ಅಲ್ಲದೆ ಹೆಚ್ಚಿನ ಕಂಪನಿಗಳು ಹೊರರಾಜ್ಯ ಮೂಲಗಳಾಗಿರುವುದರಿಂದ ರೈತರು ಅವರಿಂದ ನೇರವಾಗಿ ಉಪಕರಣವನ್ನು ಖರೀದಿಸಲು ಸಾಧ್ಯವಾಗುವುದಿಲ್ಲ. ಒಂದು ವೇಳೆ ಖರೀದಿಸಿದರೂ ಮಾರಾಟ ನಂತರದ ಸೇವೆ ಅಳವಡಿಕೆ ಇವೆಲ್ಲ ಕಂಪನಿಗಳಿಂದ ಸಾಧ್ಯವಾಗುವ ಮಾತಲ್ಲ. ಹೀಗಾಗಿ ತಕ್ಷಣವೇ ಈ ಆದೇಶವನ್ನು ಹಿಂಪಡೆದು ಈ ಮೊದಲಿನಂತೆ ರೈತರಿಗೆ ನೇರವಾಗಿ ಸಹಾಯಧನ ಸಂದಾಯ ಮಾಡುವ ಸಂದರ್ಭದಲ್ಲಿ ವಿತರಕರಿಂದ ಖರೀದಿಸಿದ ಬಿಲ್ಲುಗಳನ್ನು ಪರಿಗಣಿಸಬೇಕೆಂದು ಈ ಮೂಲಕ ಜಿಲ್ಲಾಧಿಕಾರಿಗಳ ಮುಖಾಂತರವಾಗಿ ಮುಖ್ಯಮಂತ್ರಿಗಳನ್ನು ವಿಜಯಪುರ ಜಿಲ್ಲಾ ಹನಿ ನೀರಾವರಿ ವಿತರಕರ ಸಂಘದಿಂದ ಒತ್ತಾಯಿಸುತ್ತಿದ್ದೇವೆ. ಹೆಸರು ಸರ್? ನಾನು ಬಿಜಾಪುರ ಜಿಲ್ಲಾ ಹನಿ ನೀರಾವರಿ ವಿತರಕರ ಸಂಘದ ಅಧ್ಯಕ್ಷ ಬಸನಗೌಡ ಪಾಟೀಲ್ ಯತ್ನಾಳ್. ಹನಿ ನೀರಾವರಿ ವಿತರಕರು ರೈತರ ಜೊತೆ ರೈತರಿಗೆ ಬೇಕಾದ ಸಮಯದಲ್ಲಿ ಹನಿ ನೀರಾವರಿ ಉಪಕರಣಗಳನ್ನು ಸಪ್ಲೈ ಮಾಡಿ ಅವರಿಗೆ ಅಗತ್ಯಕ್ಕೆ ತಕ್ಕಂತೆ ಹನಿ ನೀರಾವರಿ ಅಳವಡಿಸ್ತಾ ಇಲ್ಲಿವರೆಗೆ ಬಂದಿದ್ದಾಗಿದೆ. ರೈತರಿಗೆ ಹನಿ ನೀರಾವರಿ ಉಪಕರಣಗಳನ್ನು ನೇರವಾಗಿ ಕಂಪನಿ ಮುಖಾಂತರ ಖರೀದಿಸಲು ಆಗುವುದಿಲ್ಲ. ಏಕೆಂದರೆ ಹೆಚ್ಚಾಗಿ MNC ಕಂಪನಿ ಅಂದರೆ ಬೇರೆ ಬೇರೆ ರಾಜ್ಯದ ಹೊರಗಡೆ ಇರುವುದರಿಂದ ರೈತರು ಅಲ್ಲಿ ಹೋಗಿ ಹನಿ ನೀರಾವರಿ ಉಪಕರಣಗಳನ್ನು ಖರೀದಿಸಲು ಸಾಧ್ಯವಾಗುವುದಿಲ್ಲ. ಆದಾಗ್ಯೂ ಸಹಿತ ರೈತರು ಅವರಿಗೆ ಅವಶ್ಯಕತೆ ತಕ್ಕಂತೆ ಹನಿ ನೀರಾವರಿ ಉಪಕರಣಗಳು ಪಡೆಯಲಿಕ್ಕೂ ಸಹಿತ ಆಗುವುದಿಲ್ಲ. ಏಕೆಂದರೆ ಹೆಚ್ಚಾಗಿ ಜನವರಿ ಫೆಬ್ರವರಿ ಮಾರ್ಚಲ್ಲಿ ನಮ್ಮ ಹಂಗಾಮು ಇರುವುದರಿಂದ ಇದರಲ್ಲಿ ಸರ್ಕಾರದ ಮಾರ್ಗಸೂಚಿ ಪ್ರಕಾರ ಫಂಡ್ ಅನುಗುಣವಾಗಿ ಅಂದರೆ ಅನುದಾನಕ್ಕೆ ತಕ್ಕಂತೆ ವರ್ಕ್ ಆರ್ಡರ್ ಇಶ್ಯೂ ಮಾಡೋದ್ರಿಂದ ಆ ಟೈಮ್ನಲ್ಲಿ ಯಾವಾಗಲೂ ಫಂಡ್ ಅವೈಲಬಲ್ ಇರುವುದಿಲ್ಲ. ಹಾಗಾಗಲೇ ಅಂದರೆ ಕಳೆದ ಅಂದ್ರೆ ತದನಂತರ ಬರ್ತಕ್ಕಂಥ ಹನಿ ನೀರಾವರಿ ಸಹಾಯಧನವು ಮುಂದಿನ ವರ್ಷಕ್ಕೆ ತಗೊಳ್ಬೇಕಾಗುತ್ತದೆ. ಅವಾಗ ವರ್ಕ್ ಆರ್ಡರ್ ಸಿಗದೇ ಇದ್ದಾಗ ಕಂಪನಿಗಳು ಹನಿ ನೀರಾವರಿ ಉಪಕರಣಗಳನ್ನ ರೈತರಿಗೆ ಕೊಡಲಿಕ್ಕೆ ಆಗುವುದಿಲ್ಲ. ಆಗ ರೈತರು ಸಂಕಷ್ಟಕ್ಕೀಡಾಗ್ತಾರೆ. ಅದರ ಸಲುವಾಗಿ ಸರ್ಕಾರದ ಈ ಏನ್ ಮಾರ್ಗಸೂಚಿ ಬಿಡುಗಡೆಗೊಳಿಸಿದಾರಲ್ಲ ತತ್ಕ್ಷಣ ತೆಗೆದು ರೈತರಿಗೆ ಅಂದ್ರೆ ಹನಿ ನೀರಾವರಿ ಉಪಕರಣಗಳ ಸಪ್ಲೈ ಮಾಡೋದಷ್ಟೇ ಅಲ್ಲ ರೈತರಿಗೂ ಸಹಿತ ಇದು ಬಹಳ ತೊಂದರೆದಾಯಕವಾಗಿರುವುದರಿಂದ ದಯವಿಟ್ಟು ಸರ್ಕಾರದವರು ರೈತರಿಗೆ ಹೆಚ್ಚಿನ ಅನುಕೂಲಕ್ಕಾಗಿ ಅಂದರೆ ಅವರಿಗೆ ಅವಶ್ಯಕ್ಕೆ ಅನುಗುಣವಾಗಿ ಮಟೀರಿಯಲ್ ಖರೀದಿ ಮಾಡಲು ಅನುಕೂಲವಾಗುವಂತೆ ವಿತರಕರ ಬಿಲ್ಲುಗಳನ್ನು ಪರಿಗಣಿಸಲು ತತ್ಕ್ಷಣ ಈ ಆದೇಶವನ್ನು ಏನು ಮಾಡಿದಿರಿ ಅದನ್ನು ಹಿಂಪಡೆದು ವಿತರಕರ ಬಿಲ್ಲುಗಳನ್ನು ಸರ್ಕಾರಿ ಸಹಾಯಧನ ರೈತರಿಗೆ ಪಡೆಯಲು ನೆರವಾಗಲು ತತ್ಕ್ಷಣ ಮಾಡಿರ್ತಕ್ಕಂಥ ಏನು ನೀವು ಮಾರ್ಗಸೂಚಿ ಏನು ಮಾಡಿದಿರಲ್ಲ ತತ್ಕ್ಷಣ ಅದನ್ನು ಹಿಂಪಡೆದು ವಿತರಕರ ಬಿಲ್ಲುಗಳನ್ನು ರೈತರಿಗೆ ಅಂದರೆ ಈಗಾಗಲೇ ಹನಿ ನೀರಾವರಿ ವಿತರಕರ ಬಿಲ್ಲುಗಳು ಕೊಟ್ಟರು ಸಹಿತ ರೈತರಿಗೆ ನೇರವಾಗಿ ಅಂದರೆ ಬೆನಿಫಿಷರಿಗೆ ನೇರವಾಗಿ ಮುಟ್ಟುವುದರಿಂದ ಇದರಲ್ಲಿ ಏನೂ ತೊಂದರೆ ಆಗುವುದಿಲ್ಲ. ಸರ್ಕಾರದ ಏನೇ ಮಾರ್ಗಸೂಚಿ ಇದ್ದರೂ ಸಹಿತ ರೈತರಿಗೆ ಅನುಕೂಲವಾಗಲಿ ಅನ್ನುವಂಥ ಮಾತಾಡಿರ್ತಾರೆ ಮಾರ್ಗಸೂಚಿ ಮಾಡಿರ್ತಾರೆ. ಆದರೆ ಈ ಮಾರ್ಗಸೂಚಿ ರೈತರಿಗೆ ಆಶಾದಾಯಕವಾಗಿ ಇರುವುದಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ದಯವಿಟ್ಟು ಸಂಬಂಧಪಟ್ಟ ಇಲಾಖೆಯವರು ಸರ್ಕಾರದವರು ಸೇರಿ ಇದೊಂದು ಮಾರ್ಗಸೂಚಿ ಏನು ಮಾಡಿದರೆ ಇದನ್ನು ಹಿಂಪಡೆದು ಸರ್ಕಾರಿ ವಿತರಕರ ಬಿಲ್ಲುಗಳನ್ನು ಪರಿಗಣಿಸಿ ಸರ್ಕಾರ ಸಹಾಯಧನವನ್ನು ನೇರವಾಗಿ ರೈತರಿಗೆ ಮುಟ್ಟಲು ಅನುಕೂಲ ಮಾಡಿಕೊಡ್ತೀರಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೆ. ಹೆಸರು ಸರ್? ಭೀಮಾಶಂಕರ್ ಮುರುಗುಂಡಿ, ಇಂಡಿ ತಾಲೂಕು ಹನಿ ನೀರಾವರಿ ವಿತರಕರ ಅಧ್ಯಕ್ಷರು.